Hello friends, welcome to Kavya's cooking blog. ಇವತ್ತು ಈ ಕ್ಯೂಟ್ ಕ್ಯೂಟ್ ಆಗಿರೋ ಕೊಕೊನೆಟ್ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ನಾನು 3 ಕಪ್ ಹಾಲನ್ನ ಗಟ್ಟಿ ಹಾಲು ಬಿಸಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಮಾಲ್ ಕಪ್ ಇರುತ್ತಲ್ಲ, ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವ ಬೌಲಲ್ಲಾದರೂ ಮೆಷರ್ಮೆಂಟ್ ತೊಗೊಳ್ಳಿ. ಈ 1 ಕಪ್ಪಲ್ಲಿ 3 ಕಪ್ ಹಾಲು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಉಕ್ಕಿ ಬರೋಕ್ಕೆ ಸ್ಟಾರ್ಟ್ ಆಗಲಿ, ಅಲ್ಲಿವರೆಗೂ ಬಾಯ್ಲ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದನ್ನು ಸಿಮ್ಗಿಟ್ಕೊಳ್ಳಿ. ಸಿಮ್ಗಿಟ್ಕೊಂಡು ನೋಡಿ, 1/4 ಕಪ್ನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. 3 ಕಪ್ ಹಾಲಿಗೆ 1/4 ಕಪ್ನಷ್ಟು ಸಕ್ಕರೆ. ಇವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಸೇಮ್ ಕಪ್ ನೋಡಿ, ನಾನು ಯಾವ ಕಪ್ ಹೇಳಿದ್ದೆ ಅದೇ ಕಪ್ಪಲ್ಲಿ ನಾನು ಎಲ್ಲ ಮೆಷರ್ಮೆಂಟು ತೊಗೊಂಡಿದ್ದೀನಿ. 1/4 ಕಪ್ಪು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಇಲ್ಲ ಅಂದರೆ ಹಾಲನ್ನೇ ಚೆನ್ನಾಗಿ ಕುದಿಸಿ ಕುದಿಸಿ ಗಟ್ಟಿ ಮಾಡ್ಕೊಳ್ಳಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಹಾಲು ಬೇಗ ಗಟ್ಟಿಯಾಗುತ್ತೆ. ಫ್ರೆಂಡ್ಸ್, 2 to 3 ಮಿನಿಟ್ಸ್ ಒನ್ಸ್ ನೀವು ಈ ಥರ ಕೈಯಾಡಿಸ್ತಾ ಇರಬೇಕು. ಮಿಲ್ಕ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಹಾಲು ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಹೀಗೆ ಸ್ಟಿರ್ ಮಾಡ್ತಾ ಇರಿ, 2 to 3 ಮಿನಿಟ್ಸ್ ಒನ್ಸು. ಈಗ ಆಲ್ರೆಡಿ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಹಾಲು ಸ್ವಲ್ಪ ಗಟ್ಟಿಯಾಗಬೇಕು, ಆವಾಗ ನಮಗೆ ಖೋವಾ ಟೇಸ್ಟ್ ಬರುತ್ತೆ ಲಡ್ಡುನಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಹಾಲು ತುಂಬಾ ಗಟ್ಟಿಯಾಗಿದೆ. ನೋಡಿ, ನೀವು ಹೀಗೆ ಸ್ಕ್ರೇಪ್ ಮಾಡ್ತಾ ಇದ್ರೆ ಕೆಳಗಡೆ ಪ್ಯಾನ್ ಕಾಣ್ತಾ ಇದೆ, ಅಷ್ಟು ಗಟ್ಟಿಯಾಗಿದೆ. ನೋಡಿ, ನಾನು ಹಾಲು ಪೌಡರ್ ಹಾಕಿರೋದ್ರಿಂದ ವಿತಿನ್ 5 ಮಿನಿಟ್ಸ್ ನನ್ನ ಹಾಲು ಈ ಕನ್ಸಿಸ್ಟೆನ್ಸಿಗೆ ಬಂತು. ಇದು ಸೇಮ್ ಕಂಡೆನ್ಸ್ಡ್ ಮಿಲ್ಕ್ ಥರನೇ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ, 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಗ್ರೀನ್ ಕಲರು, 1 ಪಿಂಚ್ ಅಷ್ಟೇ. ಪ್ಲೇನ್ ಇಷ್ಟಪಡೋರು ಹಾಗೇ ಏನು ಕಲರ್ ಇಲ್ಲದೇ ಹಾಗೆ ಹಾಕ್ಕೊಳ್ಳಿ. ಬಟ್ ಕಲರ್ ಆ್ಯಡ್ ಮಾಡೋದ್ರಿಂದ ಲಾಡು ತುಂಬಾ ಕಣ್ಣಿಗೂ ತಂಪು ಕೊಡುತ್ತೆ, ನೋಡಲಿಕ್ಕೂ ಚೆನ್ನಾಗನ್ಸುತ್ತೆ, ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಗ್ರೀನ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟ ಆ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಪ್ಲೇನ್ ಹಾಗೆ ವೈಟ್ ಲಡ್ಡು ಸಹ ಮಾಡ್ಬೋದು. ನಾನಿಲ್ಲಿ ಗ್ರೀನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇವಾಗ ಇದಕ್ಕೆ 1/2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು. 1 ಸ್ಪೂನ್ ಹಾಕಿದೆ, ನೆಕ್ಸ್ಟು 2 ಸ್ಪೂನ್ ಸಾಕು, 2 ಟೇಬಲ್ ಸ್ಪೂನು ತುಪ್ಪ. ಸ್ವಲ್ಪ ತುಂಬ ಬಿಸಿ ಇರೋದ್ರಿಂದ ಹೀಗಂದರೆ ಸಾಕು, ಕರ್ಗೋಗುತ್ತೆ, ಸ್ವಲ್ಪ ಮೆಲ್ಟ್ ಆಗಲಿ ತುಪ್ಪ ಚೆನ್ನಾಗಿ. ಫ್ರೆಂಡ್ಸ್ ನೋಡಿ, ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಾಸುಂದಿ ಟೇಸ್ಟ್ ಕೊಡುತ್ತೆ, ರಬ್ಡಿ ಬಾಸುಂದಿ ಅಂತ ಏನು ಹೇಳ್ತೀವಿ ಆ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ನಾನು 3 ಕಪ್ ಹಾಲು, 1 ಕಪ್ ಸಕ್ಕರೆ, 1 ಕಪ್ 1/4 ಕಪ್ ಮಿಲ್ಕ್ ಪೌಡರಿಗೆ 2 ಕಪ್ ಡೆಸಿಗೇಟೆಡ್ ಕೋಕೋನೆಟ್ 1 ಕಪ್ ಹಾಕಿದ್ದೀನಿ, ಮತ್ತು 1/2 ಕಪ್ಪು ಇದು ಮನೆಯಲ್ಲೇ ಮಾಡಿರುವಂಥ ಡೆಸಿಗೇಟೆಡ್ ಕೋಕೋನೆಟ್. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿಬಿಟ್ಟು. ನೀವು ಹಾಲನ್ನ ಗಟ್ಟಿ ಮಾಡ್ಕೊಳ್ಳದೆ ಫಸ್ಟೇ ಏನಾದರೂ ಕೋಕೋನೆಟ್ ಡೆಸಿಗೇಟೆಡ್ ಕೋಕೋನೆಟ್ ಹಾಕಿದ್ರೆ ಅದೊಂಥರ ನೀರು ಥರ ಆಗಿಬಿಡುತ್ತೆ. ಇವಾಗ ವಿತಿನ್ 5 ಮಿನಿಟ್ಸ್ ಇದು ಲಡ್ಡು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಚೆನ್ನಾಗೊಂದು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ಆಗಿರೋದ್ರಿಂದ ಹಾಲನ್ನ ಬೇಗನೆ ಏನು ಅದು ಕನ್ಸ್ಯೂಮ್ ಮಾಡಿಬಿಡುತ್ತೆ, ಅಬ್ಸಾರ್ಬ್ ಆಗುತ್ತೆ, ಎಲ್ಲ ಒಂದು ಉಂಡೆ ಥರ ಆಗುತ್ತೆ ಈ ಥರ ತಳ ಬಿಟ್ಟು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಪ್ಲೇನ್ ಲಡ್ಡು ಸಹ ಮಾಡ್ಕೋಬೋದು. ಗ್ರೀನ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಗ್ರೀನ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ರೆಡ್, ಆರೆಂಜ್, ಪಿಂಕ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇದೊಂದು 2 ಮಿನಿಟ್ಸ್ ಈ ಥರ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಲಡ್ಡು ರೆಡಿ ಆಗುತ್ತೆ. ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಸಹ ಆ್ಯಡ್ ಮಾಡ್ಬೋದು, ಬಾದಾಮ್ ಅಥವಾ ಗೋಡಂಬಿ, ದ್ರಾಕ್ಷಿ ಎಲ್ಲ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಹಾಗೇನು ಪ್ಲೇನು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಆಲ್ರೆಡಿ ತುಂಬ ಅಬ್ಸಾರ್ಬ್ ಆಗಿದೆ ಮಿಲ್ಕ್ ಎಲ್ಲ. ನೋಡಿ, ಹೀಗಂದರೆ ಸಾಕು, ಚೆನ್ನಾಗಿ ಹೊಂದುತ್ತಾ ಇದೆ. ಇನ್ನು 1 ನಿಮಿಷ ಅಥವಾ 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದು.
ಫ್ರೆಂಡ್ಸ್, ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನೀವು ಕಲರ್ ಹಾಕೋದ್ರ ಬದಲು ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಕೋಕೋವಾ ಪೌಡರ್ ಹಾಕಿದ್ರೆ ಚಾಕೊಲೇಟ್ ಕೋಕೋನಟ್ ಲಡ್ಡು ಥರ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ, ಅದಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಇದಾಗಿದೆ, ಇದು ಆಲ್ರೆಡಿ ಆಗಿದೆ ನೋಡಿ. ಹೀಗೆ ಅಂದಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗ್ತಾ ಇದೆ, ಮುದ್ದೆ ಥರ ಬರ್ತಾ ಇದೆ ನೋಡಿ. ಎಲ್ಲೂ ಪ್ಯಾನ್ಗೆ ಅಂಟ್ತಾ ಇಲ್ಲ. ಸೊ ಇವಾಗ ಇದನ್ನು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಸ್ವಿಚ್ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹೀಗೇನೆ ಪೂರ್ತಿ ಸ್ವಲ್ಪ ತಣ್ಣಗಾಗಲಿ ಇದು. ಫ್ರೆಂಡ್ಸ್ ನೋಡಿ, ಇವಾಗ ಇದು ಕೂಲ್ ಆಗಿದೆ. ಇವಾಗ ಇದನ್ನು ಕೈ ಬೇಕಾದ್ರೆ ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಇದರಲ್ಲೇ ಸ್ವಲ್ಪ ಎಣ್ಣೆ ಅಂಶ ತುಪ್ಪದ ಅಂಶ ಎಲ್ಲ ಇರೋದ್ರಿಂದ ಏನು ಅಂಟಲ್ಲ ಕೈಗೆ ನೋಡಿ. ಯಾವ ಸೈಜಿಗೆ ಬೇಕೋ ಲಾಡುಗಳು ಆ ಸೈಜಿಗೆ ಉಂಡೆ ಮಾಡ್ಕೋತಾ ಹೋಗಿ ನೋಡಿ. ಯೂಶ್ವಲಿ ಇಷ್ಟಾದರೆ ಸಾಕು ಲಾಡು, ಇದಕ್ಕಿಂತ ದಪ್ಪ ಮಾಡ್ಲಿಕ್ಕೆ ಹೋಗಬೇಡಿ. ಒಂದ್ರ ಮೇಲೆ ಇದು ಜಾಸ್ತಿ ಸ್ವಲ್ಪ ಹೆವಿಯ ಥರ ಆಗುತ್ತೆ, ತಿನ್ನಲಿಕ್ಕಾಗಲ್ಲ. ಈ ಥರ ಉಂಡೆ ಮಾಡಿಕೊಂಡು ನೋಡಿ, ನನ್ನ ಕೈ ಏನು ಗ್ರೀಸ್ ಮಾಡಿಲ್ಲ, ಆದ್ರೂ ಇದು ತುಪ್ಪ ಹಾಕಿರೋದ್ರಿಂದ ಬರೀ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಅಷ್ಟರಲ್ಲೇ ಸಾಕಾಗುತ್ತೆ ನೋಡಿ. ಈ ಥರ ಉಂಡೆ ಮಾಡಿಕೊಂಡು ಬೇರೆ ಒಂದು ಪ್ಲೇಟ್ನಲ್ಲಿ ಡೆಸಿಕೇಟೆಡ್ ಕೋಕೋನೆಟ್ಟಲ್ಲಿ ಈ ಥರ ಹತ್ಕೋಬೇಕು, ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ನೋಡಿ. ಈ ಥರ ನೋಡಿ, ಈ ಥರ ಮಾಡಿಕೊಂಡ್ರೆ ಆಯಿತು. ಲಡ್ಡು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೇನೂ ಸಹ ಮಾಡ್ಬೋದು, ಬಟ್ ಈ ಥರ ಕೋಟ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ಲಡ್ಡು. ಸೊ ಇವಾಗ ಇದನ್ನು ಎಲ್ಲ ಲಡ್ಡುಗಳನ್ನೂ ಒಂದು ಪ್ಲೇಟಲ್ಲಿ ಈ ಥರ ಇಟ್ಕೋತಾ ಹೋಗಿ ನಿಮಗೆ ಸೈಜ್ ಕರೆಕ್ಟಾಗಿ ಮಾಡ್ಲಿಕ್ಕೆ ಬರಲ್ಲ, ಒಂದುಂಡೆ ಒಂದು ಸಣ್ಣ ದಪ್ಪ ಆ ಥರ ಆಗುತ್ತೆ ಅಂದರೆ ಒಂದು ಸ್ಪೂನ್ ಅಳತೆ ಇಟ್ಕೊಳ್ಳಿ. ಒಂದು ಸ್ಪೂನಲ್ಲಿ ಈ ಥರ ಸ್ಕೂಪ್ ಮಾಡಿಕೊಂಡು ತೊಗೊಂಡ್ರೆ ಸೇಮ್ ಕ್ವಾಂಟಿಟಿನಲ್ಲೇ ಆಗುತ್ತೆ. ನೆಕ್ಸ್ಟು ಅಷ್ಟೇ ಇದೇ ಥರ ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನಷ್ಟೇ ಪ್ಲೇಟ್ನಲ್ಲಿ ಇಟ್ಕೋತಾ ಹೋಗಿ ಅಷ್ಟೇ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕೋಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿದ್ರೇ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತು ನಾನು ಮಾಡಿದ ಕೋಕೋನಟ್ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಗೊತ್ತಲ್ವ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.